ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಕೆಲವು ಅನಧಿಕೃತ ಪಟಾಕಿ ಮಳಿಗೆಗಳು ಹಾಗೂ ಗೋಡನ್ಗಳು ಇದ್ದು ಕೂಡಲೇ ಪೊಲೀಸರು ಹಾಗೂ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪಟಾಕಿ ಮಳಿಗೆ ಹಾಗೂ ಗೋಡನ್ಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಖುದ್ದು ಪರಿಶೀಲನೆ ಮಾಡಿ ಕೂಡಲೇ ಅನಧಿಕೃತ ಪಟಾಕಿ ಮಳಿಗೆ ಹಾಗೂ ಗೋಡನ್ಗಳ ಮಾಲೀಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಇತ್ತೀಚೆಗೆ ಅತ್ತಿಬೆಲೆ ಗಡಿಯಲ್ಲಿ ನಡೆದ ಅಗ್ನಿ ದುರಂತದ ರೀತಿಯಲ್ಲಿ ಇನ್ನೊಂದು ಘಟನೆ ನಡೆಯದ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ನೇತೃತ್ವದಲ್ಲಿ ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಅತ್ತಿಬೆಲೆ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಪತ್ರ ನೀಡಿದರು. ಇನ್ನು ಸ್ಥಳದಲ್ಲಿ ಜಯ ಕರ್ನಾಟಕ ಸಂಘಟನೆಯ ವಿನೋದ್ ಮೂರ್ತಿ, ಯಾಸ್ಮಿನ್ ತಾಜ್, ಲಕ್ಷ್ಮಿ, ಶಾಹಿನ್, ಮಧು, ರಮೇಶ್ ಮತ್ತಿತರರು ಹಾಜರಿದ್ದರು. ಏನು ಮೊನ್ನೆ ಶನಿವಾರ 7ನೇ ತಾರೀಕು ನಮ್ಮ ಅತ್ತಿಬೆಲೆ ಭಾಗದಲ್ಲಿ ನಡೆದ ಪಟಾಕಿ ದುರಂತದಲ್ಲಿ ಸುಮಾರು 14 ಜನಗಳ ಪ್ರಾಣವನ್ನು ಕಳೆದುಕೊಂಡಿರೋದು ದುರದೃಷ್ಟಕರ. ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ತೋರಿಸುತ್ತೆ. ಯಾಕಂದರೆ ಟ್ರೇಡ್ ಲೈಸೆನ್ಸ್ ಕೊಡಬೇಕಾಗಿರುವಂಥ ಚೀಫ್ ಆಫೀಸರಿಂದ ಹಿಡಿದು ಸ್ಥಳ ಪರಿಶೀಲನೆ ಮಾಡಬೇಕಾಗಿರುವಂಥ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ಸೊ ಇವೆಲ್ಲವೂ ಸಹ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ತಿಳಿತಾ ಇದೆ. ಈಗ ಏನು 14 ಜನ ಸಾವನ್ನಪ್ಪಿದ್ದಾರೆ, ಈಗಲಾದರೂ ನಮ್ಮ ಇಲಾಖೆಗಳು ಎಚ್ಚೆತ್ತುಕೊಂಡು ಇನ್ನೂ ನಮ್ಮ ಅತಿಬೆಲೆ ಭಾಗದಲ್ಲಿ ಹಲವಾರು ಗೋಡನ್ಗಳಲ್ಲಿ ಪರವಾನಿಗೆ ಇಲ್ಲದೆ ಪಟಾಕಿಗಳನ್ನು ಸಂಗ್ರಹಿಸಿ ಇಟ್ಟಿರುವ ಮಾಹಿತಿ ಇದೆ. ಸೊ ಆ ಥರದವರನ್ನು ಕೂಡಲೇ ಪರಿಶೀಲಿಸಿ ಯಾರು ಅನಧಿಕೃತ ಪರವಾನಿಗೆ ಇಲ್ಲದೆ ಇಟ್ಟಿದ್ದಾರೆ ಅಂಥವರ ವಸ್ತುಗಳನ್ನು ಸೀಸ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ಮಾನ್ಯ DYSP ಅವರಿಗೆ ಹಾಗೂ ಇಲ್ಲಿನ ಅತ್ತಿಬೆಲೆ ಪುರಸಭೆ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ. ಹಾಗೆ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬರು ಸಹ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು, ಸ್ಥಳ ಪರಿಶೀಲನೆ ಮಾಡಿ ಅವರು ಸಹ ಅದನ್ನೇ ಫೈರ್ ಡಿಪಾರ್ಟ್ಮೆಂಟ್ಗೆ ತಾಕೀತನ್ನು ಮಾಡಿದ್ರು. ಏನು ನಾನು ಇನ್ಸ್ಪೆಕ್ಷನ್ ಬರ್ತಾ ಇದ್ದೀನಿ, ರೆಡಿ ಇರಿ ಅಂತೇಳಿ ಇನ್ಸ್ಪೆಕ್ಷನ್ ಬರೋದಲ್ಲ, ಹೇಗೆ ನಾವು ಲೋಕಾಯುಕ್ತ ದಾಳಿ ಮಾಡಿದಾಗ ವಿತೌಟ್ ಇನ್ಫಾರ್ಮೇಷನ್ ಏಕಾಏಕಿ ಬಂದು ದಾಳಿ ಮಾಡ್ತೀವೋ, ಆ ನಿಟ್ಟಿನಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಏನಾದರೂ ಬಂದು ದಾಳಿ ಮಾಡಿ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಯಾರು ಅನಾಥರೈಸ್ಡ್ ಮಾಡ್ತಾಯಿದ್ದಾರೆ ಅದನ್ನು ಸೀಸ್ ಮಾಡ್ಬೋದಾಗಿತ್ತು ಅನ್ನೋ ಒಂದು ತಾಕೀತನ್ನು ಸಹ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆ ಸಂಘಟನೆ ನಿಟ್ಟಿನಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯು ಸಹ ಒಂದು ಮನವಿಯನ್ನು ಕೊಟ್ಟಿದೆ. ಮತ್ತು ಏನು ಈ ಬೆಂಕಿ ನಿಲ್ಲಿಸುವ ಕಾರ್ಯದಲ್ಲಿ ಮೊನ್ನೆ ನಮ್ಮ ಫೈರ್ ಫೈಟಿಂಗ್ ಡಿಪಾರ್ಟ್ಮೆಂಟು ಸುಮಾರು ಜನ ಅವರ ಜೀವವನ್ನು ಒತ್ತೆಗಿಟ್ಟು ಹಲವಾರು ಆಸ್ತಿಪಾಸ್ತಿಗಳನ್ನು ಇನ್ನೂ ಹೆಚ್ಚು ನಷ್ಟ ಉಂಟಾಗೋದನ್ನ ತಪ್ಪಿಸಿ ಅದನ್ನು ಸುರಕ್ಷತೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ವಿಶೇಷ ಧನ್ಯವಾದಗಳನ್ನ ತಿಳಿಸಿ